ಇದನ್ನ ಅಂದ್ರೆ ಇವಾಗ ನಾವು ಹೇಳುವಂತ ಸುದ್ದಿಯನ್ನ ಮಾನ್ಯ ಗೃಹ ಸಚಿವರು ಆರಗ ಜ್ಞಾನೇಂದ್ರ ಅವರು ನೋಡ್ಲೇಬೇಕು ಯಾಕೆಂತಂದ್ರೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಸುದ್ದಿ ಸರ್ ಇದು ಕಾರಾಗೃಹಗಳು ಭ್ರಷ್ಟಾಚಾರದ ಕೂಪವಾಗ್ತಿದ್ಯಾ ಅಂತ ಇದನ್ ಹೊಸ ಸುದ್ದಿ ಏನಲ್ಲ ಹಳೆ ಸುದ್ದಿನೇ ಅಂದ್ರೆ ಸುದ್ದಿ ಹೊಸದು ವಿಚಾರ ಹಳೇದು ಕಾರಾಗೃಹಗಳು ಭ್ರಷ್ಟಾಚಾರದ ಕೂಪ ಆಗಿದೆ ಅನ್ನುವಂಥದ್ದು ಹಲವು ಬಾರಿ ಸಾಬೀತಾಗಿದೆ ತುಮಕೂರು ಜಿಲ್ಲಾ ಕಾರಾಗೃಹದಲ್ಲಿ ಲಂಚಾವತಾರ ಮನೆ ಮಾಡಿದೆ ಬಂದಿಖಾನೆ ನಿವಾಸಿಗಳನ್ನ ನೋಡೋದಕ್ಕೆ ಬಂದವರಿಂದ ಜೈಲರ್ರೆ ಹಣ ಪೀಕ್ತಾ ಇದ್ದಾರೆ ಈ ಬಗ್ಗೆ ಡಿ ಸಿ ಸೇರಿದಂತೆ ಹಲವರಿಗೆ ದೂರು ಬರೆದಿದ್ದಾರೆ ಬಂದಿಖಾನೆ ನಿವಾಸಿಗಳು ಸಂಬಂಧಿಕರ ಬಳಿ ಹಣ ಪೀಕ್ತಾ ಇರುವಂತಹ ಜೈಲಿನ ಸಿಬ್ಬಂದಿ ತುಮಕೂರಿನ ಕೆರೆ ಬಳಿ ಇದೆ ಜಿಲ್ಲಾ ಕಾರಾಗೃಹ ಜಿಲ್ಲಾ ಕಾರಾಗೃಹದ ಅಧೀಕ್ಷಕಿ ಶಾಂತಶ್ರೀ ಅವರ ಲಂಚಾವತಾರ ಪವರ್ ಟಿವಿ ಎಕ್ಸ್ಪೋಸ್ ಮಾಡ್ತಾ ಇದೆ ಜೈಲರ್ ಅಧೀಕ್ಷಕಿ ಶಾಂತಶ್ರೀ ವಿರುದ್ಧ ಬಂಧಿಕಾನ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮೇಡಮ್ ಒಳ್ಳೆ ಕುತ್ಕೊಂಡು ನೀಟಾಗಿ ಒಂದು ಪೋಸ್ ಬೇರೆ ಕೊಟ್ಟಿದ್ದಾರೆ ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀರಿ ಜೈಲರೇ ಈ ರೀತಿ ಟೋಪಿ ಪಿ ಐಪಿಒಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐ ಪಿ ಓ ಹೂಡಿಕೆ ಮಾಡ್ಬೇಕಾ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗುತ್ತೆ ಜೈಲಿನ ಸಿಬ್ಬಂದಿ ಅಂದ್ರೆ ಪೊಲೀಸ್ ಸಿಬ್ಬಂದಿ ಎಷ್ಟು ಮಟ್ಟಕ್ಕೆ ಕೆಲಸ ಮಾಡಬಹುದು ಅಂತ ನಾವೇನು ಇಮ್ಯಾಜಿನ್ ಮಾಡ್ಕೊಳ್ಬಹುದು ಕಾರಾಗೃಹದ ಅಧೀಕ್ಷಕಿ ಶಾಂತಶ್ರೀ ಅವರು ಶಾಂತವಾಗಿ ಕೆಲಸಗಳನ್ನ ನಡೆಸ್ತಾ ಇದ್ದಾರೆ ಲಂಚಾವತಾರದ ಕೆಲಸವನ್ನ ಒಳಗಡೆ ಇರ್ತಾರಲ್ಲ ಖೈದಿಗಳು ಅವರನ್ನ ನೋಡಕ್ ಬಂದ ಅವ್ರ ಹತ್ರ ಸಂಬಂಧಿಕರ ಹತ್ರ ಹಣ ಪೀಕ್ತಾ ಇದ್ದಾರೆ ಏನ್ ಮಾನ್ಯ ಗೃಹ ಸಚಿವರೇ ಆರಗ ಜ್ಞಾನೇಂದ್ರ ಅವರೇ ಇದೆಲ್ಲ ನಿಮ್ಮ ಏನು ಇಂಥವೆಲ್ಲ ನಿಮ್ ಗಮನಕ್ಕೆ ಬರೋದೇ ಇಲ್ವಾ ಅಥವಾ ನೀವು ಏನ್ ಯಾವ್ದು ವಿಸಿಟ್ ಮಾಡಿದ್ದೀರಾ ಯಾವತ್ತಾದ್ರೂ ಜಿಲ್ಲಾ ಕಾರಾಗೃಹಗಳಿಗೆ ಏನ್ ನಡೀತಾ ಇದೆ ಅನ್ನೋದನ್ನ ಏನಾದರೂ ಗಮನಿಸಿದ್ದೀರಾ ಬಹುಶಃ ನೀವು ಬೇರೆ ಬೇರೆ ಕೇಸ್ಗಳಲ್ಲಿ ಸ್ಯಾಂಟ್ರ ರವಿ ಕೇಸಲ್ಲಿ ಸ್ವಲ್ಪ ಬ್ಯುಸಿ ಇದ್ರಿ ಅಂತ ಕಾಣುತ್ತೆ ಹಂಗೇನಾದ್ರೂ ಇದ್ರಿ ಅಂತ ಅಂದ್ರೆ ದಯವಿಟ್ಟು ಈ ಸುದ್ದಿ ಗಮನಿಸಿ ಸರ್ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಈ ಸುದ್ದಿ ಹೋಗುತ್ತೆ ತಾವು ಗಮನಿಸಿ ನೀವು ಎಲ್ಲಿರ್ತೀರಾ ಅಲ್ಲೇ ಕುತ್ಕೊಂಡು ಗಮನಿಸಬಹುದು ಜೈಲರ್ರೇ ಇಂಥ ಕೆಲಸ ಮಾಡಿದ್ರೆ ನಾಚಿಕೆ ಅಲ್ವಾ ನಾಚಿಗ್ಗೇಡ್ ಅಲ್ವಾ ಮೇಡಮ್ ನೋಡೋದಕ್ಕೆ ತುಂಬಾ ಖಡಕ್ಕಾಗಿ ಕಾಣ್ತಾರೆ ಕಾಣ್ತಾರೆ ಆದರೆ ಶಾಂತವಾಗಿತ್ಕೊಂಡೆ ಶಾಂತಶ್ರೀ ಅವರು ಕಾರಾಗೃಹದ ಅಧೀಕ್ಷಕಿಯವರು ಈ ರೀತಿ ಲಂಚವನ್ನು ಪಡ್ಕೊಳ್ತಾರೆ ಅಂತಂದರೆ ಅಥವಾ ಅವರು ನೇರವಾಗಿ ಪಡೆದ ಬರೆದಿದ್ರು ಯಾರ ಮುಖಾಂತರ ಆದರೂ ಪಡ್ಕೊಳ್ತಾರೆ ಅಂತಂದರೆ ಅದು ಎಂಥ ಅಸಹ್ಯದ ವಿಚಾರ ಜೈಲಿನಲ್ಲಿರುವಂತಹ ಬಂದಿಖಾನೆ ನಿವಾಸಿಗಳನ್ನು ನೋಡೋದಕ್ಕೆ ಬರುವಂಥ ಸಂಬಂಧಿಕರ ಹತ್ರ ಹಣ ಪೀಕ್ತಾರೆ ಅಂತಂದರೆ ಇನ್ನೆಷ್ಟು ಲಜ್ಜೆಗೆಟ್ಟು ನಿಂತಿರಬಹುದು ಇನ್ ಇನ್ನು ಯಾವ್ದ್ರಲ್ಲಿ ದುಡ್ಡು ಮಾಡಲ್ಲ ನೀವು ಹೇಳಿ ನೋಡೋಣ ಈಗ ಆಲ್ರೆಡಿ ಅಲ್ಲಿ ಬಂದಿಕಾನಿ ನಿವಾಸಿಗಳು ಡಿ ಸಿ ಸೇರಿದಂತೆ ಹಲವರಿಗೆ ದೂರ ಕೊಟ್ಟಿದ್ದಾರೆ ಏ ತಲೆ ಕೆಡಿಸ್ಕೊಳ್ಳೋರು ಯಾರು ಅದಕ್ಕೆಲ್ಲ ತುಮಕೂರಿನ ಜಿಲ್ಲಾಧಿಕಾರಿ ಗಮನಕ್ಕೆ ತಂದ್ರು ಕೂಡ ಅವರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂತಂದ್ರೆ ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಮಾತನಾಡ್ತಾ ಹೋಗ್ತೀನಿ ಹೇಮಂತ್ ಜೈಲರ ಲಂಚಾವತಾರದಲ್ಲಿ ಆಗ್ತಾರೆ ಅಥವಾ ಲಂಚವನ್ನ ಸ್ವೀಕಾರ ಮಾಡ್ತಾರೆ ಅಥವಾ ಅವರ ಸಿಬ್ಬಂದಿಗಳ ಮೂಲಕ ಲಂಚವನ್ನ ಪಡ್ಕೊಳ್ತಾರೆ ಅಂತಂದ್ರೆ ಇದಕ್ಕಿಂತ ಅಸಹ್ಯದ ಕೆಲಸ ಇನ್ನೊಂದಿಲ್ಲ ಅಂತ ನಾನು ಭಾವಿಸ್ತೀನಿ ಖಂಡಿತ ಸಿಂಧುರ ಏನಂತಂದ್ರೆ ಜೈಲ್ಗೆ ಬಂದಂತ ಕೈದಿಗಳಿಗೆ ಅವರು ಒಂದಷ್ಟು ಮನೋ ಹೊಲಿಸಿ ಅವ್ರನ್ನ ಕೈದಿಗಳಾಗಿರುವಂತ ಕೈದಿಗಳನ್ನ ಆರೋಪಿಗಳನ್ನ ಅವ್ರನ್ನ ತಿದ್ದಿ ತೀಡಿ ಹೊರಗಡೆ ಕೆಲಸ ಕಳಿಸೋ ಕೆಲಸವನ್ನ ಜೈಲರ್ ಮಾಡ್ಬೇಕಾಗಿರುವಂತದ್ದು ಆದ್ರೆ ತುಮಕೂರು ಜೈಲಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಅಲ್ಲಿ ಬಂದಿರೋ ಕೈದಿಗಳನ್ನ ಭೇಟಿ ಮಾಡಲಿಕ್ಕೆ ಲಂಚವನ್ನ ಸ್ವೀಕಾರ ಮಾಡುವಂಥದ್ದು ಮತ್ತೆ ಅಲ್ಲಿ ಯಾರೆಲ್ಲ ಬರ್ತಾರೆ ಊಟ ಕೊಡ್ಲಿಕ್ಕೆ ತಿಂಡಿ ಕೊಡ್ಲಿಕ್ಕೆ ಅಂತ ಬರ್ತಾರೆ ಅವರ ಬಳಿ ಲಂಚವನ್ನ ಪಡಿತಾರೆ ಅನ್ನೋದ್ದು ಮತ್ತೆ ಅಲ್ಲಿ ಒಳಗಡೆ ಊಟ ಕೊಡ್ಲಿಕ್ಕೆ ಕೂಡ ಲಂಚವನ್ನ ಕೇಳ್ತಾರೆ ಅನ್ನೋ ಒಂದು ಆರೋಪ ಕೇಳ ಬಂದಿರುವಂತದ್ದು ಈ ವಿಚಾರವಾಗಿ ಈಗಾಗಲೇ ಜಿಲ್ಲಾ ಕಾನೂನು ಪ್ರಾಧಿಕಾರ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿನ ಕೈದಿಗಳೇ ದೂರನ್ನ ನೀಡಿರುವಂತದ್ದು ಮತ್ತೆ ಕಳೆದ ವಾರವಷ್ಟೇ ಏನು ಅಲ್ಲಿ ಜೈಲಿನಲ್ಲಿ ಇರುವಂತಹ ಕೈದಿಗಳು ಒಂದಷ್ಟು ಆರೋಪವನ್ನು ಮಾಡಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು ಆದ್ರೆ ಅದಾದ ಬಳಿಕ ಕೂಡ ಯಾವುದೇ ರೀತಿಯ ಸರಿಪಡಿಸುವಂತ ಕಾರ್ಯವನ್ನ ಮೇಲಾಧಿಕಾರಿಗಳು ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ಏನು ಜಿಲ್ಲಾಧಿಕಾರಿಗಳು ಮತ್ತೆ ಕಾನೂನು ಪ್ರಾಧಿಕಾರಕ್ಕೆ ಈಗ ದೂರನ್ನ ನೀಡಿರುವಂಥದ್ದು ಏನು ಕಾಲು ಕಾನೂನು ಪ್ರಾಧಿಕಾರದ ಕಾರ್ಯದರ್ಶಿ ಆಗಿರುವಂತಹ ನೂರುಲ್ಲಾ ಅವರು ಈಗ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಕೈದಿಗಳ ಬಳಿ ಅವರ ಏನು ಆರೋಪಗಳಿದ್ವು ಆರೋಪಗಳನ್ನ ನೋಂದಣಿ ಮಾಡ್ಕೊಳ್ಳುವಂತದ್ದು ಮತ್ತೆ ಅವರಿಗೆ ಪರಿಹಾರ ನೀಡಲಿಕ್ಕೆ ಯಾವೆಲ್ಲ ಕ್ರಮಗಳ ಕನ್ನ ಕೈಗೊಡ್ಬೇಕು ಆಕು ಒಂದು ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸ್ಬೇಕಾಗಿರುವಂತದ್ದು ಜೈಲಿನಲ್ಲಿ ಇರುವಂತ ಕೈದಿಗಳನ್ನ ಯಾವ ರೀತಿಯಾಗಿ ಮನವೊಲಿಸಿ ಅವರನ್ನ ಉತ್ತಮ ಪ್ರಜೆಯನ್ನಾಗಿ ಹೊರಗಡೆ ಕಳಿಸುವಂತ ಕೆಲಸ ಮಾಡ್ಬೇಕಾಗಿರುವಂತ ಅಧಿಕಾರಿಗಳನ್ನೇ ಇವತ್ತು ಲಂಚದ ಆಸೆಗೋಸ್ಕರ ಅವ್ರಿಗೆ ಊಟ ಬಂದಂತ ಸಂದರ್ಭದಲ್ಲಿ ಮತ್ತೆ ಅವ್ರನ್ನ ಭೇಟಿ ಮಾಡಲಿಕ್ಕೆ ಮನೆಯವರು ಬಂದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಯಾರು ಕೂಡ ಪ್ರತಿನಿತ್ಯ ಕೈದಿಗಳನ್ನ ಭೇಟಿ ಮಾಡಲಿಕ್ಕೆ ಅವರ ಮನೆಗಳನ್ನೇ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬರುವಂತದ್ದು ಕಡಿಮೆ ಹದಿನೈದು ಅಥವಾ ತಿಂಗಳಿಗೆ ಒಮ್ಮೆ ಬಂದಂತ ಸಂದರ್ಭದಲ್ಲಿ ಅವರ ಬಳಿ ಹಣವನ್ನ ಕಿತ್ಕೊಂಡು ಆ ನಂತರ ಭೇಟಿಗೆ ನೀಡುವಂಥದ್ದು ಎಷ್ಟು ಅವರ ಮಟ್ಟಿಗೆ ಸರಿ ಅನ್ನುವಂಥದ್ದು ಯಾಕಂತಂದ್ರೆ ಕೈದಿಗಳಾಗಿ ಬಂದಿರುವಂತವ್ರನ್ನ ಮನವೊಲಿಸಿ ಉತ್ತಮ ಪ್ರಜೆಯಾಗಿ ಹೊರಗಡೆ ಕಳಿಸುವಂಥದನ್ನ ಬಿಟ್ಟು ಇವರು ಅವರನ್ನೇ ಉಪಯೋಗಿಸಿಕೊಂಡು ಹಣ ಮಾಡ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕಾಡ್ತಾ ಇರುವಂತದ್ದು ಪ್ರಶ್ನೆ ಸಿಂಧು ಹೇಮಂತ್ ಸರಿ ಅಲ್ಲ ಇದು ಸರಿ ಅನ್ನೋ ಪ್ರಶ್ನೆ ಕಾಡೋದಲ್ಲ ಇದು ಏನಂತಂದ್ರೆ ಇದು ಎಂತ ಅಸಹ್ಯ ಅಂತ ಯೋಚನೆ ಮಾಡ್ಬೇಕು ನಾವು ಇನ್ ಯಾವ್ದ್ರಲ್ಲಿ ಇವ್ರು ದುಡ್ಡು ಮಾಡಲ್ಲ ಅಂತ ಯೋಚನೆ ಮಾಡ್ಬೇಕು ಎಸ್ ಧನ್ಯವಾದ ಹೇಮಂತ್ ಮಾಹಿತಿಗಾಗಿ ನಿಜಕ್ಕೂ ಜೈಲರ್ಗಳು ಜೈಲಿನಲ್ಲಿ ನೀವು ಕೈದಿಗಳ ಮನೆಯಲ್ಲಿ ಪರಿವರ್ತಿಸ್ತೀರಿ ಅವರನ್ನ ಬಳಸ್ಕೊಂಡು ನಿಮ್ಮ ಪರಿಸ್ಥಿತಿಗಳನ್ನ ಸುಧಾರಿಸ್ಕೊಂಡು ನಿಮ್ಮ ಲೈಫ್ ಸ್ಟೈಲ್ ನ ಪರಿವರ್ತಿಸ್ಕೊಳ್ತಾ ಇದ್ದೀರಿ ನೀವು ನಾಚಿಕೆಗೇಡು ನಿಜಕ್ಕೂ ಇದೆಲ್ಲನೂ ಕೂಡ ಟೋಪಿ ಕಂಪನಿಗಳ ಐಪಿಒಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಐ ಪಿ ಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ